ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬಾ ಒಂದು ಪ್ರಾಫಿಟೇಬಲ್ ಸಿಗುವಂಥ ಒಂದು ಸ್ಮಾಲ್ ಬಿಸ್ನೆಸ್ಗಳ ಜೊತೆಗೆ ಬಂದಿದ್ದೇನೆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಿರೋ ಒಂದು ಬಿಸ್ನೆಸ್ನಲ್ಲಿ ನೀವು ಕೇವಲ ಒಂದು ಪ್ರಾಡಕ್ಟನ್ನು ಐವತ್ತು ರೂಪಾಯಿಗೆ ಅದನ್ನು ಖರೀದಿಸಿ ನೀವು ಮುನ್ನೂರು ರೂಪಾಯಿವರೆಗೂ ಸೇಲ್ ಮಾಡಿಕೊಳ್ಳಬಹುದು ಹೌದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಹೆಚ್ಚಿನ ಪ್ರಾಫಿಟ್ ಕೂಡ ಸಿಗುತ್ತದೆ ಕೇವಲ ನೀವು ಈ ಒಂದು ಬಿಸ್ನೆಸ್ನಲ್ಲಿ ಒಂದು ಹತ್ತು ಐಟಮ್ಗಳನ್ನು ಸೇಲ್ ಮಾಡಿದರೆ ಸಾಕು ಅಂದರೆ ನೀವು ಕೇವಲ ಒಂದು ಹತ್ತು ಪೀಸನ್ನ ಸೇಲ್ ಮಾಡಿದರೆ ಸಾಕು ನೀವು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ವರೆಗೂ ಹಾಗಾದರೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ ಯಾವುದು ಹಾಗೆ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಿಕೊಳ್ಬೇಕು ಹಾಗೆ ಅದರ ರಾ ಮಟೀರಿಯಲ್ ಹೇಗಿರುತ್ತದೆ ಹಾಗೆ ಪ್ರಾಫಿಟ್ ಎಷ್ಟಾಗುತ್ತದೆ ಹಾಗೆ ಇನ್ವೆಸ್ಟ್ಮೆಂಟ್ ಅಷ್ಟಾಗುತ್ತದೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ಕೊಳ್ಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡಿದೆ ಈ ನಾ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರನ್ನು ಕೂಡ ಶೇರ್ ಮಾಡಿಕೊಳ್ಳಲು ಮರೆಯಬೇಡಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಯಾವುದಂದ್ರೆ ಸ್ಟೀಮರ್ ಸೆಲ್ಲಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಒಂದು ಸ್ಟೀಮರ್ಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಏಕೆಂದರೆ ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಈ ಒಂದು ಸ್ಟೀಮರ್ನ ಡಿಮ್ಯಾಂಡ್ ಹೆಚ್ಚಾಗುತ್ತದೆ ಏಕೆಂದರೆ ಇದನ್ನು ತಂಪ ಗಾಳಿಯಲ್ಲಿ ಈಗ ಸ್ಟೀಮ್ ತಗೊಳ್ಳೋದಕ್ಕೆ ಈ ಒಂದು ಸ್ಟೀಮರ್ನ ಯೂಸ್ ಮಾಡಿಕೊಳ್ಳುತ್ತಾರೆ ಹಾಗೆ ಈ ಒಂದು ಪ್ರಾಡಕ್ಟ್ನ ಹೆಚ್ಚಾಗಿ ಪಾರ್ಲರ್ಗಳಲ್ಲಿ ಯೂಸ್ ಮಾಡಿಕೊಳ್ಳುತ್ತಾರೆ ಹಾಗೆ ಎಲ್ಲರ ಮನೆಯಲ್ಲಿ ಕೂಡ ಈ ಒಂದು ಸ್ಟೀಮರ್ನ ಹೆಚ್ಚಾಗಿ ಯೂಸ್ ಮಾಡುತ್ತಾರೆ ಆದ್ದರಿಂದ ಈ ಒಂದು ಪ್ರಾಡಕ್ಟ್ನಾಗ ಡಿಮ್ಯಾಂಡ್ ಮಾರ್ಕೆಟಲ್ಲಿ ತುಂಬಾ ಇದೆ ಹಾಗೆ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕಿದ್ರೆ ಭಾಳ ಬಂಡವಾಳ ಬೇಕಾಗಲ್ಲ ಕೇವಲ ನೀವು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಬಂಡವಾಳದಿಂದ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿಕೊಳ್ಳಬಹುದು ಹಾಗೆ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಮಾರ್ಕೆಟಿಂಗ್ ಟೆನ್ಷನ್ ಇರೋದಿಲ್ಲ ಏಕೆಂದರೆ ನೀವು ಇದನ್ನು ಹಲವಾರು ಕಡೆಯಲ್ಲಿ ನೀವು ಸೇಲ್ ಮಾಡಿಕೊಳ್ಳಬಹುದು ಅಂದರೆ ಫ್ಯಾನ್ಸಿ ಸ್ಟೋರ್ಸ್ಗಳಿಗೆ ಹೋಗಿ ನೀವು ಸೇಲ್ ಮಾಡಿಕೊಳ್ಳಬಹುದು ಬ್ಯೂಟಿ ಸಿಗುವ ಕಡೆಯಲ್ಲಿ ಹೋಗಿ ನೀವು ಸೇಲ್ ಮಾಡಿಕೊಳ್ಳಬಹುದು ಹಾಗೆ ನೀವು ಮೆಡಿಕಲ್ ಸ್ಟೋರ್ಸ್ಗಳಿಗೆ ಹೋಗಿ ಕೂಡ ನೀವು ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡಿಕೊಳ್ಳಬಹುದು ಹಾಗೆ ನೀವು ಎಲ್ಲ ಪಾರ್ಲರ್ಸ್ಗಳಿಗೆ ಹೋಗಿ ಹೋಲ್ಸೇಲ್ ದರದಲ್ಲಿ ಅವರಿಗೆ ಸೇಲ್ ಮಾಡಿಕೊಂಡರೆ ಅವರು ಕೂಡ ಅವ್ರ ಕಸ್ಟಮರ್ಸ್ಗೆ ಒಂದು ರಿಟೇಲ್ ದರದಲ್ಲಿ ಕೂಡ ಸೇಲ್ ಮಾಡಿಕೊಳ್ಳುತ್ತಾರೆ ಈ ರೀತಿಯಾಗಿ ನೀವು ಎಲ್ಲ ಕಡೆ ಹೋಗಿ ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡಿಕೊಂಡ್ರೆ ಇದರಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಪಡೆದುಕೊಳ್ಬೋದು ಹಾಗೆ ಒಂದು ಬಿಸ್ನೆಸ್ ಅನ್ನು ನೀವು ಹೇಗೆ ಸ್ಟಾರ್ಟ್ ಮಾಡಿಕೊಳ್ಳಬೇಕೆಂದ್ರೆ ಸ್ಟಾರ್ಟಿಂಗ್ಗೆ ಕೇವಲ ನೀವು ಒಂದು ಪ್ರಾಡಕ್ಟ್ನ ನೀವು ಐವತ್ತು ರೂಪಾಯಿಗೆ ಖರೀದಿಸ್ಕೊಳ್ಬೋದು ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಐವತ್ತು ರೂಪಾಯಿಗೆ ಎಲ್ಲಿ ಸಿಗುತ್ತದೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ಹಾಗೀಗ ಮಾರ್ಕೆಟ್ ನಲ್ಲಿ ಐವತ್ತು ರೂಪಾಯಿಗೆ ಹೋಲ್ಸೇಲ್ ದರದಲ್ಲಿ ಕೊಡುತ್ತಿದ್ದರೆ ಹಾಗೆ ಒಬ್ಬೊಬ್ರು ಪ್ರೈಸ್ ಆನ್ ರಿಕ್ವೆಸ್ಟ್ ಅಂತಲೂ ಕೂಡ ಹೇಳ್ತಾರೆ ಅಂದರೆ ನೀವು ಎಷ್ಟು ಅವರ ಹತ್ರ ಮಾತಾಡಿಕೊಂಡು ಕಡಿಮೆ ದರದಲ್ಲಿ ಖರೀದಿಸಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಕಡಿಮೆ ದರದಲ್ಲಿ ಕೂಡ ಸಿಗುತ್ತವೆ ನೀವು ಹೋಲ್ಸೇಲ್ ದರದಲ್ಲಿ ಸಿಗುವ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಮಾಡಿಕೊಂಡು ಅವರ ಜೊತೆಗೆ ಮುಖಾಮುಖಿಯಾಗಿ ಮಾತಾಡಿಕೊಂಡು ನೀವು ಈ ಒಂದು ಪ್ರಾಡಕ್ಟ್ನ ಇನ್ನೂ ಕಡಿಮೆ ದರದಲ್ಲಿ ಖರೀದಿಸಿ ಇನ್ನು ಹೆಚ್ಚಿನ ಪ್ರಾಫಿಟ್ ಕೂಡ ನೀವು ಪಡೆದುಕೊಳ್ಬೋದು ನೀವು ಡೈಲಿ ಒಂದು ಹತ್ತು ಪೀಸ್ನ ಸೇಲ್ ಮಾಡಿದರೆ ಸಾಕು ನೀವು ಮೂರು ಸಾವಿರ ರೂಪಾಯಿವರೆಗೂ ಇಲ್ಲಿ ಸಂಪಾದಿಸ್ಕೊಳ್ಬೋದು ಈ ರೀತಿಯಾಗಿ ನೀವು ಆಗಿ ನಿಮ್ಮ ಮನೆಯಿಂದಲೇ ಕುಂತು ಕೂಡ ಸೇಲ್ ಮಾಡಿಕೊಳ್ಳಬಹುದು ಹಾಗೆ ಒಬ್ಬ ಸೇಲ್ಸ್ಮ್ಯಾನ್ ಅನ್ನು ಇಟ್ಟುಕೊಂಡು ಕೂಡ ನೀವು ಸೇಲ್ ಮಾಡಿಕೊಳ್ಳಬಹುದು ಹಾಗೆ ಎಲ್ಲರ ಮನೆಯಲ್ಲಿ ಕಡೆ ಹೋಗಿ ನೀವು ಕೂಡ ಸೇಲ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಹಲವಾರು ಕಡೆ ಮಾರ್ಕೆಟಿಂಗ್ ಮಾಡಿಕೊಂಡು ಸೇಲ್ ಮಾಡಿಕೊಂಡ್ರೆ ಹೆಚ್ಚಿನ ಪ್ರಾಫಿಟ್ ಅನ್ನ ಗಳಿಸ್ತೀರಾ ಹಾಗೆ ಒಂದು ಬಿಸ್ನೆಸ್ನ ಯಾರು ಮಾಡಬಹುದು ಅಂದ್ರೆ ಮಹಿಳೆಯರಾಗಲಿ ಪುರುಷರಾಗಲಿ ಪಾರ್ಟ್ ಟೈಮ್ ಜಾಬ್ ಮಾಡುವವರು ಕೂಡ ಈ ಒಂದು ಬಿಸ್ನೆಸ್ನ ತುಂಬಾ ಸುಲಭವಾಗಿ ನಡೆಸಿಕೊಳ್ಳಬಹುದು ಹಾಗೆ ಇದಕ್ಕೆ ಬಹಳ ಸಮಯನೂ ಬೇಕಾಗಲ್ಲ ಕೇವಲ ನಿಮ್ಮ ದಿನನಿತ್ಯದಲ್ಲಿ ಒಂದು ತಾಸು ಸೇಲ್ ಮಾಡೋದಕ್ಕೆ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು ಈ ಒಂದು ಬಿಸ್ನೆಸ್ನ ನೀವು ತುಂಬ ಚೆನ್ನಾಗಿ ನಡೆಸ್ಕೊಳ್ಬೋದು ಹಾಗಾದರೆ ಈ ಒಂದು ಬಿಸ್ನೆಸ್ ಅಡ್ಡೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೀತಿ ಹಲವಾರು ಬಿಸ್ನೆಸ್ ಅಡ್ಡೆಗಳು ಬೇಕಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲೇ ಹಾಕಿದ ವಿಡಿಯೋಗಳನ್ನು ನೋಡಿ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಬಿಸ್ನೆಸ್ ಅಡ್ಡೆಗಳ ಮಾಹಿತಿ ಸಿಗುತ್ತದೆ ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಬಿಸ್ನೆಸ್ ಅಡ್ಡೆ ಜೊತೆಗೆ ಅಲ್ಲಿವರೆಗೂ ಬಾಯ್